ಗಂಗಾವತಿಯ ಸಿಬಿಎಸ್ ಗಂಜಿನಲ್ಲಿರುವ ಶ್ರೀ ರಕ್ಷಾ ಕಮರ್ಷಿಯಲ್ಸ್ನಲ್ಲಿ 28ನೇ ವಾರ್ಡ್ನ ನಗರಸಭೆ ಸದಸ್ಯರಾದ ಎಫ್ ರಾಘವೇಂದ್ರರವರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಹಿರಿಯ ಮುಖಂಡರು, ಕಾಂಗ್ರೆಸ್ಸಿನ ಕಾರ್ಯಕರ್ತರು, ನಗರಸಭೆ ಕಾಂಗ್ರೆಸ್ ಸದಸ್ಯರು, ಕಾಂಗ್ರೆಸ್ನ ಯುವ ಮುಖಂಡರು ಮತ್ತು ಅಭಿಮಾನಿಗಳು, ಎಪಿಎಂಸಿ ಗಂಜಿನ ಸ್ನೇಹಿತರು ಸೇರಿ ಎಫ್ ರಾಘವೇಂದ್ರರವರ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡಿಸಿ ಸನ್ಮಾನಿಸುವುದರ ಮೂಲಕ ಯುವ ನಾಯಕರಾದ ಎಫ್ ರಾಘವೇಂದ್ರ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ನಂತರ ಮುಖಂಡರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನ್ನು ತೆರೆಸುವ ಜ್ಯೋತಿ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನ್ನು ತೆರೆಸುವ ಜ್ಯೋತಿ ಕಲ್ಲಿನ ಮನಸ್ಸನ್ನು ಕರಗಿಸು ಕುಲುಮೆ ಪಾಪವ ತೊಳೆವುದು ಪ್ರೀತಿಯ ಚಿಲುಮೆ ಬಾಡಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ಪ್ರೀತಿಯು ಇಲ್ಲದ ಬಾಳಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ನಿಮ್ಮನ್ನು ನೀಡಿತು ದೈವವು ನನಗೆ ನನ್ನಯ ಪ್ರಾಣವು ಮೀಸಲು ನಿಮಗೆ ದಿನ ನಿನ್ನ ಜನ್ಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ಜನ್ಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ಜನ್ಮದಿನ
ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೇ ಮಗು ನಗುತ್ತಾ ನಗುತ್ತಾ ಬಾಳು ನೀನು. ಸೋದರ ಸಮಾನರು ಹಾಗೂ ಉತ್ಸಾಹಿ ತರುಣರು ಹಾಗೂ ಗಂಗಾವತಿಯ ನಗರಸಭಾ ಸದಸ್ಯರಾಗಿರುವಂಥ ಎಫ್ ರಾಘವೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಅದೇ ರೀತಿ ಇವತ್ತಿನ ದಿವಸ ವಿಶೇಷ ಅಂದರೆ ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೆ ತಿಳಿಸುತ್ತಾ, ರಾಘವ ಅವರಿಗೆ ಗಂಗಾವತಿ ಆರೋಗ್ಯ ದೈವ ಚಂದ್ರಸುತಾತ ಹಾಗೂ ದುರ್ಗಾದೇವಿ ಆಂಜನೇಯ ಸಕಲ ಸಂಪತ್ತು ಐಶ್ವರ್ಯ ಆಯುರಾಗ್ಯ ಐಶ್ವರ್ಯ ಮತ್ತು ಯಶಸ್ಸನ್ನು ನೀಡಲಿ. ಮುಂದೆ ಅವರ ರಾಜಕೀಯ ಭವಿಷ್ಯ ಉತ್ತರೋತ್ತರವಾಗಿ ಬೆಳೆಯಲಿ ಅಂತೇಳಿ ಆಶಿಸುತ್ತಾ ಎರಡು ಮಾತು ಮುಗಿಸಿ ಜೈ ಹಿಂದ್. ಮೊದಲನೇದಾಗಿ ಇವತ್ತು ರಾಘವೇಂದ್ರ ಅವರು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ ಹಾಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಎಲ್ಲ ಶುಭಾಶಯ ದೇವರು ಅವರಿಗೆ ಆರೋಗ್ಯ ಆಯುಷ್ ಹಾಗೂ ಇನ್ನೂ ಉನ್ನತ ಸ್ಥಾನ ಆಗಲಿ, ಸಮಾಜ ಮುಖ್ಯ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳ್ತಾ ಒಳ್ಳೆಯದಾಗಿ ಕರ್ನಾಟಕದ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಹಾಗೆ ಇಂದು ಇದೇ ದಿನ ನಮ್ಮ ನಗರಸಭೆ ಸದಸ್ಯರಾದ ಎಫ್ ರಾಘಣ್ಣನವರ ಹುಟ್ಟುಹಬ್ಬ ಇರುತ್ತದೆ. ಆ ಹುಟ್ಟುಹಬ್ಬಕ್ಕೆ ಅವರಿಗೆ ದೇವರ ಆರೋಗ್ಯ ಕೊಟ್ಟು ಅವ್ರಿಗೆ ಇನ್ನೂ ಉನ್ನತ ಯಶಸ್ಸು ಕೊಡದಂತೇಳಿ ಪ್ರಾರ್ಥಿಸ್ತೇವೆ ದೇವರ ಹತ್ರ. ಅವ್ರು ಇನ್ನೂ ಹೆಚ್ಚಿನ ಕಾಲ ಒಳ್ಳೆಯ ಕೆಲಸ ಮಾಡಿ ಅಂತೇಳಿ ನಾವು ಬಯಸ್ತೇವೆ. ನಮ್ಮ ಎಫ್ ರಾಘವೇಂದ್ರವರನ್ನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ನಮ್ಮ ನೆಚ್ಚಿನ ಜನಪ್ರಿಯ ಮಾಜಿ ಸಚಿವರು ಸಾವಿರ ಅವರು ಕಟ್ಟಾಭಿಮಾನಿ ಮತ್ತು ಅವರು ಶಿಕ್ಷಣ ಅಂತಂದ್ರೆ ಒಂದು ಬಿಂಬಿತವಾಗಿ ಒಂದು ಸುದ್ದಿ ಪಡೆದಿದೆ. ಅದು ಸತ್ಯಕ್ಕೆ ಅದು ನೂರಕ್ಕೂ ಸತ್ಯ ಅದು. ಯಾಕಂದ್ರೆ ಇಂಥ ಉತ್ಸಾಹಿ ಇಂಥ ರಾಜಕೀಯ ಸದಾ ವಸಂತ ಕಾಲ ಇವರು ರಾಜಕೀಯ ವಿಷಯದಲ್ಲಿ ಆಗಲಿ ಜನರ ಸೇವೆ ಮಾಡೋದ್ರಲ್ಲಿ ಆಗಲಿ ಸದಾ ವಸಂತ ಕಾಲ ಯಾವಾಗಲೂ ಜನರಿಗೆ ತಮ್ಮದು ತನುಮನದ ಧನದಿಂದ ಯಾವಾಗಲೂ ತಾವು ಅವರು ಜನರ ಸಲಾಗಿ ತಮ್ಮ ಅರ್ಪಣೆ ಒಂದು ಇದೇ ಇದೆ ಅಂತಂದೇಳಿ ಸದಾ ಇವರಿಗೆ ದೇವರು ಆಯುಷ್ಯ ಕೊಟ್ಟು ಮೂರು ವರ್ಷ ಚಿರಕಾಲ ಬಾಳಲ್ಲಿ ಜನ ಸೇವೆ ಮಾಡಲಿ ಅಂತ ಆರೋಪ. ಆರ್ಥಿಕ ಶುಭಾಶಯಗಳು ಹಾಗೂ ನಮ್ಮ ಮಾಜಿ ಮಿನಿಸ್ಟರ್ ಹೆಗ್ಬಲ್ ಹಂಸರಿ ಆಪ್ತರಾದ ರಾಘಣ್ಣ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ನೂರು ಕಾಲ ಶುಭವಾಗಿದೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ನಾಡಿನ ಜನ ಸಮಸ್ತ ಜನತೆಗೆ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಒಂದು ಸಂತೋಷದ ಸುದರ್ಭದ ಸುದಿನ ನಮ್ಮ ಎಫ್ ರಾಘವೇಂದ್ರ ಅವರ ಹುಟ್ಟುಹಬ್ಬ ನಮಗೆ ಭಾಳ ಸಂತೋಷ ಆಗುತ್ತೆ. ಮೊದಲ ಯಾವ ರೀತಿ ಅದರ ಕೂಡ ಅದೇ ರೀತಿಯಾಗಿ ಅಭಿಮಾನದಿಂದ ಅವರು ಜನಸೇವೆಯನ್ನು ಮಾಡ್ತಾರೆ. ಇನ್ನೂ ಉತ್ತಮ ಮಟ್ಟದಲ್ಲಿ ಜನಸೇವೆ ಮಾಡಲಿಕ್ಕೆ ಎಲ್ಲರೂ ಸಹಕರಿಸಬೇಕು. ಇನ್ನು ರಾಜಕೀಯವಾಗಿ ಅತಿ ಉನ್ನತ ಮಟ್ಟಕ್ಕೆ ಹೋಗಲಿ. ಆಮೇಲೆ ನಾವು ಕೂಡ ಲೇಡೀಸ್ ಕೂಡ ಅವರಾಗಿ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳಿ ಶುಭ ಕೋರ್ಕೊಳ್ಳಿ. ನೀವು ಸಹೋದರರು ಅದು ನಗರಸಭೆ ಅತ್ಯಂತ ಕ್ರಿಯಾಶೀಲ ನಗರಸಭೆ ಸದಸ್ಯರಾದ ಶ್ರೀ ಎಫ್ ರಾಘವೇಂದ್ರ ಅಣ್ಣನವರ ಹುಟ್ಟುಹಬ್ಬದ ದಿನದಂದು ಅವರಿಗೆ ಮೊದಲನೇದಾಗಿ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀನಿ. ಹಾಗೂ ಈಗ ಅತ್ಯಂತ ನಗರಸಭೆಯ ಸದಸ್ಯರಲ್ಲಿ ಅತ್ಯಂತ ಹೆಚ್ಚು ಕ್ರಿಯಾಶೀಲರು ಹಾಗೂ ಅತ್ಯಂತ ನಮ್ಮ ನಾಯಕರಾದ ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ಅತ್ಯಂತ ನೆಚ್ಚಿನ ಅಪ್ಪಟ ಕಟ್ಟಾಭಿಮಾನಿಗಳು. ಇವರು ಅವರ ಅಭಿವೃದ್ಧಿ ನಡೆಯ ಮಾದರಿಯಲ್ಲಿಯೇ ಕೂಡ ತಮ್ಮ ಒಂದು ಬರ್ತಕ್ಕಂಥ ಟೀಚರ್ಸ್ ಕಾಲೇಜಲ್ಲಿ ತಮ್ಮ 27ನೇ ವಾರ್ಡ್ನಲ್ಲಿ ಕೂಡ ಅವರ ರೀತಿಯಲ್ಲೇ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದು ಅತ್ಯಂತ ಮಾದರಿ, ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಹಾಗೂ ಇವರ ಇನ್ನ ರಾಜಕೀಯ ಜೀವನ ಉನ್ನತ ಮಟ್ಟಕ್ಕೆ ಇರಲಿ, ಮುಂದಿನ ಜೀವನ ಸುಖವಾಗಿರಲಿ, ಹಾಗೂ ಇವರಿಂದ ಇನ್ನೂ ಬಡವರಿಗೆ ಅತ್ಯಂತ ಹೆಚ್ಚಿನ ಸೇವೆ ಸಿಗಲಿ ಅಂತ ಹೇಳ್ತಾ ನಾನು ಎರಡು ಮಾಡುತ್ತಿರೋರಾಗಿರ್ತಕ್ಕಂಥ ನಗರಸಭೆಯ ಕ್ರಿಯಾಶೀಲ ವ್ಯಕ್ತಿಯಾಗಿರ್ತಕ್ಕಂಥ ನಮ್ಮ ಎಫ್ ರಾಘವೇಂದ್ರ ಅವರ ಇವತ್ತು ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಈ ದಿನ ನಮ್ಮ APMC ಗಂಜಿನಲ್ಲಿ ಆಚರಿಸಲಾಗುತ್ತಿದ್ದು, ಸನ್ಮಾನ್ಯ ಶ್ರೀ ನಮ್ಮೆಲ್ಲರ ಅಭಿವೃದ್ಧಿಯ ಹರಿಕಾರರು, ಸರ್ವ ಸಮಾಜಗಳ ಹಿತಚಿಂತಕರು, ಸರ್ವ ಜನಾಂಗದ ಸಮತೋಲನವನ್ನು ಕಾಪಾಡುವಂತಹ ನಾಯಕರು ಆದ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರ ಕಟ್ಟ ಅಭಿಮಾನಿ ಕಟ್ಟ ಶಿಷ್ಯಂದರಾಗಿ ಇವತ್ತು ಅವರ ಹಾಕಿಕೊಟ್ಟಂತಹ ರೂಪುರೇಷ ಹಾದಿಯಲ್ಲಿ ನಡೀತಕ್ಕಂತಹ ನಮ್ಮ ಯುವ ನಾಯಕರಾದ ಎಫ್ ರಾಘವೇಂದ್ರ ಅವರ ಹುಟ್ಟುಹಬ್ಬವನ್ನು
ಇವತ್ತು ನಾವು ಆತ್ಮೀಯ ಸ್ನೇಹಿತರು ಮತ್ತು ಗೆಳೆಯರ ಬಳಗದಿಂದ ಸಂತೋಷದಿಂದ ಆಚರಣೆ ಮಾಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಕೂಡ ಅವರ ಚುನಾವಣೆಯಲ್ಲಿ ನಾವು ಕೂಡ ಎಲ್ಲರೂ ಪಣ ತೊಟ್ಟು ಇದೇ ರೀತಿಯಲ್ಲಿ ಇವತ್ತಿನ ನಮ್ಮ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋವನ್ನು ತೋರಿಸಲಿಕ್ಕಾಗಿ ಇವತ್ತಿನ ದಿವಸ ನಾವು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯ ದಿನಗಳು ಈ ನಗರದ ಗಂಗಾವತಿ ವಿಧಾನಸಭಾ ಕ್ಷೇತ್ರದಂಥ ಮತದಾರ ಬಾಂಧವರಲ್ಲಿ ಒಳ್ಳೆಯ ದಿನಗಳು ಬರಲಿದ್ದಾವೆ ಅನ್ನೋ ಮಾತನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡುತ್ತೇವೆ. ಬಹಳ ಸಂತೋಷದ ದಿವಸ, ಒಂದು ದಸರಾ ಹಬ್ಬದ ಸಂತೋಷ. ನನ್ನ ಆತ್ಮ ಸ್ನೇಹಿತರಾದ ಎಫ್ ರಾಘವೇಂದ್ರ ಅವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡಿ ಕಾಂಗ್ರೆಸ್ನ ಕಾರ್ಯಕರ್ತರಿರಲಿ, ಕಾಂಗ್ರೆಸ್ ಲೀಡರ್ಸ್ ಇರಲಿ, ಕಾಂಗ್ರೆಸ್ ಕೌನ್ಸಿಲರ್ಸ್, APMC ವರ್ತಕರು ಎಲ್ಲರೂ ಕೂಡಿ ಅಂತೆಲ್ಲ ಒಂದು ಸಂತೋಷದಿಂದ ಭಾಳ ಸಂಭ್ರಮದಿಂದ ಆಚರಿಸಿದ್ದೀವಿ. ಆ ಸೃಷ್ಟಿಕರ್ತ ಇವ ನಮ್ಮ ಆತ್ಮ ಸ್ನೇಹಿತರಿಗೆ ಪ್ರಾಗವೇಂದ್ರಿಗೆ ಒಳ್ಳೆ ಮುಂದೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಅಭಿವೃದ್ಧಿ ಕೊಡಲಿ. ಮತ್ತು ರಾಜಕೀಯದಲ್ಲಿ ಅಂತೆಲ್ಲ ನಮ್ಮ ನಾಯಕರಾದ ಶ್ರೀ ಅಕ್ಬಲ್ ಅನ್ಸರಿ ಸಹ ಅವರ ಮಾರ್ಗದರ್ಶನದಲ್ಲಿ ಉನ್ನತ ಸ್ಥಾನದಲ್ಲಿ ಅವರು ಬೆಳೆಯಲಿ ಅಂತ ಆಶಿಸುತ್ತಾ. ಇಂದು ನನ್ನ ಜನ್ಮದಿನದ ಅಂಗವಾಗಿ ನಮ್ಮ ಕಾಂಗ್ರೆಸ್ ನಗರಸಭೆ ಸದಸ್ಯರು ಹಾಗೂ ಕಾಂಗ್ರೆಸ್ನ ಎಲ್ಲ ಹಿರಿಯ ಮುಖಂಡರು ಹಾಗೂ ನಮ್ಮ ಕಾಂಗ್ರೆಸ್ನ ಎಲ್ಲ ಯುವ ಮುಖಂಡರು ಹಾಗೂ ವಿವಿಧ ಘಟಕಗಳ ಅಧ್ಯಕ್ಷರು, ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಇನ್ನೂ ನಮ್ಮ APMC ಗಂಜಿನ ಸ್ನೇಹಿತರು, ಸಾಕಷ್ಟು ಜನ ನಮ್ಮ ಆನಂದ್ ಆಲಸ್ಕರ್ ಅವರ ಅಂಗಡಿಯಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಇವರೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಯಾಕಂದರೆ ನಾನೊಬ್ಬ ಇನ್ನು ಈಗಿನ ರಾಜಕೀಯವಾಗಿ ಬೆಳೀತಕ್ಕಂಥ ಸಣ್ಣವನು, ನನ್ನನ್ನು ಈ ಇಷ್ಟು ಪ್ರೀತಿ ಕೊಟ್ಟು ನನಗೆ ಹುಟ್ಟುಹಬ್ಬ ಮಾಡಿದ್ದಕ್ಕೆ ಇವರಿಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ಮುಂದೆ ಮಾಡ್ತಕ್ಕಂಥ ಕೆಲಸಗಳಾಗಿರ್ಬೋದು, ನಮ್ಮ ನಾಯಕರಾದಂಥ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರ ಅವರ ಆದೇಶದ ಮೇರೆಗೆ ಹಾಗೂ ನಾವು ಅವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ವಿ. ಮುಂದೆ 2023 ಎಲೆಕ್ಷನಲ್ಲಿ ಮತ್ತೆ ನಮ್ಮ ನಾಯಕರಾದಂಥ ಇಕ್ಬಾಲ್ ಅನ್ಸಾರಿ ಸಾಹೇಬರನ್ನು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಅವ್ರನ್ನ ಗೆಲ್ಲುವ ಪ್ರಯತ್ನ ಮಾಡಿ ಅವ್ರಿಗೆ ವಿಜಯೋತ್ಸವವನ್ನು ಕೂಡ ಆಚರಣೆ ಮಾಡುವಂಥ ಕೆಲಸ ಮಾಡ್ತೀವಿ. ಮುಂದೆ ಆ ಭಗವಂತರು ಕೂಡ ಅವರ ಗೆಲುವಲ್ಲಿ ಸಾಕಷ್ಟು ಆಶೀರ್ವಾದ ಮಾಡಲಿ ಅಂತೇಳಿ ಈ ಮುಖಾಂತರ ಕೇಳ್ತೀನಿ. ನನ್ನ ಹುಟ್ಟಿದಂಬ ಮಾಡಿದಂಥ ಪ್ರತಿಯೊಬ್ಬ ನಾಯಕರಿಗೂ ಕೂಡ, ನನ್ನ ಹಿರಿಯರಿಗೂ, ನನ್ನ ಅಣ್ಣ ತಮ್ಮಂದರಿಗೂ, ನನ್ನ ಬಂಧು ಬಳಗದವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದಂತಹ ನಮ್ಮ ಆನಂದ್ ಅಲಸ್ಕರ್ ಅವರಿಗೂ, ಗಿರೀಶ್ ರಾವ್ ಗಾಯಕ್ವಾಡ್ ಅವರಿಗೂ, ನಮ್ಮ ಸನ್ನಿಕ್ ಅವರಿಗೂ ಹಾಗೂ ಆಶಿಫ್ ಅಹಮದ್ ಅವರಿಗೂ ಹಾಗೂ ಪರಶುರಾಮ್ ಕಿರ್ಕಿರಿ ಅವರಿಗೂ ಹಾಗೂ ಇಮ್ತಿಯಾಜ್ ಖಾಜಿ ಅವರಿಗೂ ಹಾಗೂ ಮತ್ತು ಕಾದರ್ ವಾಶ್ ಅವ್ರಿಗೂ ಹಾಗೂ ಇನ್ನೂ ಶಿರಾಜ್ ಅವ್ರಿಗೂ ಹಾಗೂ ನಮ್ಮ ನಾಗರಾಜ್ ಕೊತ್ವಾಲ್ ಅವ್ರಿಗೂ ಹಾಗೂ ಪರಗಿ ಪ್ರಹ್ಲಾದ್ ಅವರು, ನಬಿ ಅವರಿಗೂ ಹಾಗೂ ನಮ್ಮ ಸ್ನೇಹಿತರಾದಂಥ ರಾಮು ಯಾದವ್ ಅವ್ರಿಗೂ ಹಾಗೂ ಕುಮಾರ್ ಅವ್ರಿಗೂ ಹಾಗೂ ಮತ್ತು ಇನ್ನೂ ಸಾಕಷ್ಟು ಜನ ಇದ್ದಾರೆ. ಇವರೆಲ್ಲರ ಸಹಕಾರದಿಂದ ಒಂದು ಒಳ್ಳೆ ಹುಟ್ಟಿದಬ್ಬ ಮಾಡಿದ್ದಾರೆ. ಇವರೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.